ಆನೇಕಲ್ ತಾಲೂಕಿನ ನೆರಿಗಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕತರಗುಪ್ಪೆ ಗ್ರಾಮದಲ್ಲಿ ಅನಾದಿ ಕಾಲದಿಂದಲೂ ನೆಲೆಸಿರುವ ಶ್ರೀ ತಿರುಮಲ ದೇವರ ದೇವಸ್ಥಾನವು ಪೂರ್ಣ ಪ್ರಮಾಣದಲ್ಲಿ ಶಿಥಿಲವಾಗಿದ್ದು ಕತರಗುಪ್ಪೆ ಗ್ರಾಮಸ್ಥರ ಹಾಗೂ ಭಕ್ತರ ಸಹಭಾಗಿತ್ವದಲ್ಲಿ ಶ್ರೀ ತಿರುಮಲ ದೇವರ ದೇವಸ್ಥಾನವನ್ನು ಪುನರ್ ನಿರ್ಮಾಣ ಮಾಡಿ ಶ್ರೀ ರುಕ್ಮಿಣಿ ಸತ್ಯಭಾಮ ಸಮೇತ ಶ್ರೀ ವೇಣುಗೋಪಾಲ ಕೃಷ್ಣಸ್ವಾಮಿ ಸ್ಥಿರ ವಿಗ್ರಹ ಜೀರ್ಣೋದ್ದಾರ ಹಾಗೂ ನೂತನ ಗರುಡಾಲಯ ಧ್ವಜಸ್ತಂಭ ಮತ್ತು ವಿಮಾನ ಗೋಪುರ ವಿನಾಯಕ ಮಂಟಪ ಭಕ್ತಾಂಜನೇಯ ಮಂಟಪ ರಾಜಗೋಪುರ ಕುಂಭಾಭಿಷೇಕ ಮಹೋತ್ಸವ ಇದೇ ಮಾರ್ಚ್ 16ನೇ ತಾರೀಕಿನಿಂದ 18ರವರೆಗೆ ನಡೆಯಲು ಭಗವತ್ ಪ್ರೇರಣೆಯಾಗಿದ್ದು ಸಕಾಲಕ್ಕೆ ತಾಲೂಕಿನ ಜನತೆ ಹಾಗೂ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕಾಗಿ ಕತರಗುಪ್ಪೆ ಗ್ರಾಮಸ್ಥರು ಸಾರ್ವಜನಿಕವಾಗಿ ಮನವಿ ಮಾಡಿದರು. ಈ ದೇವಸ್ಥಾನದ ಚರಿತ್ರೆ ಮತ್ತು ಈ ಊರಿನ ಚರಿತ್ರೆ ನಮ್ಮ ತಂದೆ ನಮಗೆ ಹೇಳ್ತಾ ಇದ್ದಿದ್ದು ನನಗೆ ಜ್ಞಾಪಕ ಇರುವಷ್ಟು ಹೇಳ್ತೀನಿ. ವೆಂಕಟರೆಡ್ಡಿ ಅಂತ ಒಬ್ಬರು ಪುಂಗನೂರಿನ ದೊರೆ ಮಹಲ್ನಲ್ಲಿ ಪಾಳ್ಯಗಾರರಿದ್ರಂತೆ. ಅದು ಮಹಾ ಪರಾಕ್ರಮಶಾಲಿ ಆತನು ಈ ಕಡೆ ಬಂದುಬಿಟ್ಟು ಈ ಕೂಗೂರು ಕೆರೆ ಇಲ್ಲಿ ಕೂಗೂರು ಅಂತಿದ್ದೆ ಮುಂದೆ ಇಲ್ಲಿಗೆ ಒಂದು 5-6 ಕಿಲೋಮೀಟ್ರು ಅಲ್ಲಿ ಆ ಕೂಗೂರಿನ ಕೆರೆ ಕಟ್ಟೆ ಮಳೆಗಳು ಜಾಸ್ತಿ ಆದಾಗ ಕಿತ್ತೋಗಿತ್ತಂತೆ. ಆದನಂತೆ ಇನ್ನೊಬ್ಬ ಹೊಸ್ತಾದಿ ಸೇರಿಕೊಂಡು ಅರಿತಾ ಇದ್ದ ಕಟ್ಟೆನ ನೀರಾಕಿದ್ರಂತೆ. ಆ ಕಟ್ಟೆ ನೀರಾಕಿದಾಗ ತಹಸೀಲ್ದಾರ್ ಬಂದು ನೋಡಿ, ಆನೇಕಲ್ ತಹಸೀಲ್ದಾರರು, ನೀವು ಯಾರು ಏನು ಅಂತ ವಿಚಾರಿಸಿದ್ರೆ ಈತನು ನಾನು ಹಿಂಗೆ ಬಂದಿದ್ದೀನಿ ಒಬ್ಬನೇ ಇರೋದು ಅಂತ ಹೇಳಿದಾಗ, ಈ ನನ್ನ ತಾಲೂಕಿನಲ್ಲಿ ಎಲ್ಲಾದರೂ ನಿನಗೆ ಅನುವಾದ ಜಾಗ ನೋಡ್ಕೊಂಡು ಬಾ, ನಿನಗೆ ಅನುಕೂಲ ಮಾಡಿಕೊಡ್ತೀನಿ ಅಂತ ಹೇಳಿದ್ರಂತೆ ತಹಸೀಲ್ದಾರರು. ಅವರು ಈ ವೆಂಕಟರೆಡ್ಡಿ ಅನ್ನೋರು ಬಂದು ಈ ಊರಿನಲ್ಲಿ ತೋರಿಸಿರಂತೆ. ವೆಂಕಟರೆಡ್ಡಿ ಅವರಿಗೆ ಇಲ್ಲಿ 6 ಎಕರೆ ಗದ್ದೆ, ಈ ಕಡೆ ಕೊಡಗಿ ಹೊಲ ಅಂತ ಇವಾಗಲೂ ಹೆಸರೋದಕ್ಕೆ, ಆ ಹೊಲಗಳು 20 ಎಕರೆ ಹೊಲ ಮುಂಜೂರು. ಈ ಇಲ್ಲಿ ಕಳಕ್ಕೆ 24 ಗುಂಟೆ ಕೊಡಗಿ ತೋಟ ಅಂತ ಇಲ್ಲಿದೆ, 24 ಗುಂಟೆ ಅದು ಜಮೀನು. ಈ ಮನೆಗಳು ನೋಡು, ಈ ರೋಡ್ನಿಂದ ಈಚೆ ಇದೆಯಲ್ಲ, ಇದೆಲ್ಲ ಸರ್ಕಾರಿ ಖರಾಬು. ಇದನ್ನೆಲ್ಲದ ಕೊಡುಗೆ ಹಾಕ್ಕೊಟ್ಟು ಅವ್ರನ್ನ ಪಟೇಲ್ರು ಮಾಡಿದ್ರಂತೆ ವೆಂಕಟರೆಡ್ಡಿನ. ಆಗ ಆ ವೆಂಕಟರೆಡ್ಡಿ ಹೋಗಿ ಈ ಜಮೀನು ಗದ್ದೆ ಜಮೀನು ಇತ್ತಲ್ಲ, ಒಂದು ಸೀನಿಯರ್ ಬಾವಿ ಇತ್ತು ಬಗ್ಗಿ ಸೇದ್ಕೊಳ್ಳೋದು, ಆ ಬಾವಿಯಲ್ಲಿ ಹೋಗಿ ಬಟ್ಟೆ ಒಗೆದು ಬಿಟ್ಟನಂತೆ. ಈ ನೋಡಿ ಈ ಮನೆಯವರು ಚೆನ್ನಪ್ಪ ಅಂತ ಆತನು ಆ ಬಾವಿ ಹೊಡೆಸಿದ್ದು ಊರಿಗಾಗಿ ಸೀನಿಯರ್ ಬಾವಿ. ಆತನು ಆನೇಕಲ್ದಾಗ ಹೋಗಿ ತಹಸೀಲ್ದಾರ್ ಹತ್ರ ಕಂಪ್ಲೇಂಟ್ ಮಾಡಿದ್ರಂತೆ, ನೋಡಿ ನೀವು ಅವನ ಪಟೇಲ್ ಮಾಡಿದ್ರಿ, ಅವನು ಈ ರೀತಿ ತಪ್ಪು ಮಾಡಿದೆ ಅಂತ. ಸರಿ ನಾಳೆ ಬರ್ತೀನಿ ಹೋಗಪ್ಪ ಅಂತ ಹೇಳಿಬಿಟ್ಟು ತಹಸೀಲ್ದಾರ್ ಇಲ್ಲೇ ಬಂದು ಇದನ್ನ ಕರೆಸಿ ಕೇಳಿದ್ರಂತೆ, ಏನೇ ಈ ರೀತಿ ಮಾಡಿದೆ ಅಂತ. ಮಾಡಿದೆ ಸ್ವಾಮ ಬಟ್ಟೆ ಹೋಗಿದ್ದೆ ನಾನು, ತಪ್ಪಾಯಿತು ಅಂದರೆ ಅದರಲ್ಲಿ ಮೂರನೇ ಒಂದು ಭಾಗ ಚೆನ್ನಪ್ಪನ ಕೊಟ್ಟು ಬಿಡಿಸ್ಬಿಟ್ಟು ಕೊಡಿಸ್ಬಿಟ್ಟಿದ್ರು ಈ ಕೊಡಗಿ ಜಮೀನಿನಲ್ಲಿ 2 ಎಕರೆ ಆ ಬಾವಿ ಇದ್ದ ಜಮೀನಿನಲ್ಲಿ 2 ಎಕರೆ ಗದ್ದೆ 6 ಎಕರೆ ಹೊಲ ಇದರಲ್ಲಿ 24 ಗುಂಟೆಯಲ್ಲಿ 8 ಗುಂಟೆ ಅವ್ರಿಗೆ ಎಲ್ಲದರಲ್ಲೂ ಭಾಗ ಇವಾಗಲೂ ಇದೆ ಅವ್ರದ್ದು ಈ ಜಮೀನಿನಲ್ಲಿ ನೋಡಿ ಚೆನ್ನಪ್ಪನವ್ರ ಮನೆಗಳು ಅಂತ ಎಲ್ಲದರಲ್ಲೂ ಮೂರನೇ ಒಂದು ಭಾಗ ಮಾಡಿಕೊಟ್ರಂತೆ. ಅಲ್ಲಿಂದ ಆಚೆ ವೆಂಕಟರೆಡ್ಡಿಗೆ ಜ್ಞಾನೋದಯವಾಗಿ ಇಲ್ಲಿ ದೇವಸ್ಥಾನ ಕಟ್ಟಿಸಿದ್ದು ಎಷ್ಟೋ 10 ಅಡಿಗೆ 10 ಅಡಿ ಒಂದು ಗರ್ಭಗುಡಿ ಥರ ಕಟ್ಟಿಸಿ ಅದರಲ್ಲಿ ಒಬ್ಬ ಆಳು ಹೋಗುವಷ್ಟೇ ಬಾಗಿಲು ಆ ಕಾಲದಲ್ಲಿ ಇಡ್ತಾ ಇದ್ದಿದ್ದು. ಅದರಲ್ಲಿ ಈಗಲೂ ಇದೆ ನಮ್ಮ ಆ ಬೃಂದಾವನ. ಒಂದೇ ಕಾಲದಲ್ಲಿ ಶ್ರೀಕೃಷ್ಣ ಸತ್ಯಭಾಮ ರುಕ್ಮಿಣಿ ತಿದ್ದಿಸಿ ಆತನು ಇಲ್ಲಿ ಪ್ರತಿಷ್ಠೆ ಮಾಡಿಸಿದ್ನಂತೆ. ಆಗ ನಮ್ಮ ಮತ್ತೆ ಹೇಳಿದ್ರು, ಮತ್ತೆ ಇಲ್ಲಿ ನಮ್ಮ ನಾಗರಾಜ ಇದ್ದಾನೆ ಅವರ ಅಜ್ಜಿ ನಮ್ಮ ಸೋದರತ್ತೆ, ಈ ಕಲ್ಲಳ್ಳಿಯಿಂದ ಬರ್ತಾಯಿದ್ರಂತೆ ಪೂಜಾರರು, ಅವರು ತೆಳಿಗೆ ಮಾಡಿದ್ರೆ ಉಕ್ಕು ಬರುತ್ತಲ್ಲ ಅಕ್ಕಿ ನೀರು ಕೈಯಲ್ಲಿ ತಿರುಗುತ್ತಾ ಇದ್ರಂತೆ, ನಾನು ನೋಡಿದ್ದೀನಿ ಅಂತ ನಮ್ಮ ಅತ್ತೆ ಹೇಳಿದ ಮಾತು. ಆ ರೀತಿ ನಡೀತಾ ಇತ್ತು. ಆ ಚಿಕ್ಕ ದೇವಸ್ಥಾನ ಹಾಗೇ ನಡ್ಕೊಂಡು ಬಂದು ಇಲ್ಲಿ ಅಪ್ಪಾಜಪ್ಪನವರಂತ ವಿಗ್ರಹ ಇಟ್ಟಿದ್ದಾರೆ. ಅವರು ಊರು ಗೌಡರಾಗಿದ್ದರು, ಅವ್ರನ್ನ ನಾನು ನೋಡಿದ್ದೆ. ಅವರು ಊರಿನವರನ್ನ ಜಮಾಯಿಸ್ಕೊಂಡು ಸುಮಾರು ಇಲ್ಲಿ ದೇವಸ್ಥಾನ ಕಟ್ಟಿಸಿ ಒಳಗೆ ಈ ದ್ವಾರ ಇದನ್ನ ಎತ್ತಬೇಕಾದ್ರೆ ದೇವನಹಳ್ಳಿಯಲ್ಲಿ ಇಂಥ ಇದೆಯಂತೆ, ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ದೇವನಹಳ್ಳಿ ಕೋಟೆಯಲ್ಲಿ ಇವಾಗಲೂ ಇದೆಯಂತೆ. ಅದನ್ನು ನೋಡಿಕೊಂಡು ಬಂದು ಅದೇ ಪ್ರಕಾರ ಇದನ್ನ ಈ ಮಹಾದ್ವಾರ ನೆತ್ತಿಸಿ ಇದು ಇಲ್ಲಿ ದೇವಸ್ಥಾನ ಪ್ರತಿಷ್ಠೆ ಮಾಡಿಸಿ ಅವರು ಸುಮಾರು 1 ಎಕರೆ ಜಮೀನು 43ನೇ ಇಸ್ವಿಯಲ್ಲಿ 45,000 ರೂಪಾಯಿ ಮುಜರಾಯಿಗೆ ಇವರು ಫಂಡ್ ಮಾಡಿದ್ದರು ಅಪ್ಪಾಜಪ್ಪನವರು. ಆ ಕಾಲದಿಂದ ಇದು ನಡ್ಕೊಂಡು ಬರ್ತಾ ಇದ್ದಿದ್ದು. ಮಧ್ಯದಲ್ಲಿ ಶಿಥಿಲ ಭಾಗವಾಯಿತು, ಏನೇನೋ ಆಯಿತು. ಆದರೆ ವೇಣುಗೋಪಾಲಂದೆ ಈಗ ಸದ್ಯಕ್ಕೆ ಅಪ್ಪಾಜಪ್ಪನ ಮೊಮ್ಮಗ, ಮೊಮ್ಮಗನಲ್ಲ ಮೊಮ್ಮಗನ ಮಗ, ಮೊಮ್ಮಗ ಮರಿಮಗ ಅಂದರೆ ಆಚೆ ಹೋಗುತ್ತೆ,
ಮುಮ್ಮಗನು ಶ್ರೀನಿವಾಸ ರೆಡ್ಡಿ ಅಂತ ನಿಂತ್ಕೊಂಡು ಏನೋ ಗ್ರಾಮಸ್ಥರನ್ನೆಲ್ಲ ಸಹಕಾರ ಪಡಿಸ್ಕೊಂಡು ಇದನ್ನಿಷ್ಟು ಮಾತ್ರ ಮಾಡಿಸಿ ಈ ಮಟ್ಟಕ್ಕೆ ತಂದಿದ್ದಾನೆ. ಈಗ ನಾವು ಎಲ್ಲ ಇನ್ನು ಅದಕ್ಕೆ ಸಹಕಾರ ಕೊಟ್ಟು ಮುಂದೆ ನಡ್ಕೊಂಡ್ಬೇಕು ಅನ್ನೋದು ನನ್ನ ಉದ್ದೇಶ. ನಮ್ಮೂರಲ್ಲಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ 16, 17, 18 ತಾರೀಕು ಪ್ರತಿಷ್ಠಾಪನೆ ನಡೆಯುತ್ತದೆ. ಸುತ್ತಮುತ್ತ ಊರಿನ ಹಾಗೂ ನಮ್ಮ ತಾಲೂಕು ಸುತ್ತಮುತ್ತ ತಾಲೂಕಿನ ಎಲ್ಲ ಜನಗಳು ಬಂದು ದೇವರಲ್ಲಿ ಆಶೀರ್ವಾದ ಪಡಬೇಕಂತ ತಮ್ಮಲ್ಲಿ ವಿನಂತಿ ಮಾಡಿದ್ವಿ. ನಮಸ್ಕಾರ, ನಮ್ಮ ಹೆಸರು ಮುನಿರಾಜ್ ಅಂತ, ಕತ್ರಗುಪ್ಪೆ ಗ್ರಾಮಸ್ಥರು. ಸೊ ದಿನಾಂಕ ಇದೇ ತಿಂಗಳು ದಿನಾಂಕ 16 ರಿಂದ 18 ತನಕ ಇದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಅಂತ ಭಾಳ ಇತಿಹಾಸ ಹೊಂದಿರುವಂಥ ಒಂದು ದೇವಸ್ಥಾನ. ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ ತಾಲೂಕು ನೆರಿಗೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರೋ ಕತ್ರಗುಪ್ಪೆ ಗ್ರಾಮದಲ್ಲಿ ಈ ದೇವಸ್ಥಾನ ಇರೋದು. ಭಾಳ ವರ್ಷಗಳಿಂದ ಶಿಥಿಲಗೊಂಡಿದ್ದಂಥ ದೇವಸ್ಥಾನವನ್ನು ಈಗ ಜೀರ್ಣೋದ್ಧಾರ ಮಾಡಿ ಎಲ್ಲ ಒಂದು ವಿಜೃಂಭಣೆಯಿಂದ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಇದೇ 16/3/2022 ಬುಧವಾರದಿಂದ 18/3/2022 ಶುಕ್ರವಾರದವರೆಗೆ. ಸೊ ಇಲ್ಲಿ ಕತ್ರಗುಪ್ಪೆ ಈ ಗ್ರಾಮದಲ್ಲಿ ನೆಲೆಸಿರುವಂಥ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಪುನರ್ ನಿರ್ಮಾಣ ಮಾಡಿ ಶ್ರೀ ರುಕ್ಮಿಣಿ ಸತ್ಯಭಾಮ ಸಮೇತ ವೇಣುಗೋಪಾಲ ಸ್ವಾಮಿ ಸ್ಥಿರಬಿಂಬ ಜೀರ್ಣೋದ್ಧಾರ ಪ್ರತಿಷ್ಠಾನ ಮಹೋತ್ಸವ ಮತ್ತು ನೂತನ ಗರುಡಾಲಯ ಧ್ವಜಸ್ತಂಭ ವಿಮಾನ ಗೋಪುರ ವಿನಾಯಕ ಮಂಟಪ ಭಕ್ತಾಂಜನೇಯ ಮಂಟಪ ರಾಜಗೋಪುರ ಕುಂಭಾಭಿಷೇಕ ಇಂಥ ಮಹೋತ್ಸವಗಳನ್ನೆಲ್ಲ ಇಟ್ಕೊಂಡಿದ್ದೀವಿ. ಇದಕ್ಕೆ ಭಾಳ ದೊಡ್ಡ ಗಣ್ಯರೆಲ್ಲ ಬರ್ತಿದ್ದಾರೆ. ಆಮೇಲೆ ಬ್ರಹ್ಮಾಂಡ ಗುರುಜಿ ನರೇಂದ್ರ ಬಾಬು ಶರ್ಮಾ ಅವರು ಬರ್ತಾಯಿದ್ದಾರೆ. ಭಾಳ ಅದ್ಭುತವಾಗಿ ನಡೆಯುತ್ತೆ. ಆಮೇಲೆ ಇಲ್ಲಿ ಮೊದಲಿಂದ ನಡ್ಕೊಂಬಂದಿದ್ದಂಥದ್ದು ಈ ದೇವಸ್ಥಾನದಲ್ಲಿ ಬಂದು ಯಾರಾದರೂ ಈ ಸಂತಾನ ಇಲ್ಲದೇ ಇರೋರು ಇಲ್ಲಿ ಹರಕೆ ಹೊತ್ಕೊಂಡ್ರೆ ತೊಟ್ಟಿಲು ಕಟ್ಟಿದ್ರೆ ಮಕ್ಕಳಾಗ್ತವೆ ಅನ್ನೋದು ಮೊದಲಿಂದನೂ ಪ್ರತೀತಿ ಇತ್ತು. ಏನಂದರೆ ಒಂದು 20 ವರ್ಷದಿಂದ ಕಾರಣಾಂತರಗಳಿಂದ ಶಿಥಿಲಗೊಂಡಿದ್ದು ಯಾವುದೇ ಕಾರಣಕ್ಕೂ ಇಲ್ಲಿ ಜೀರ್ಣೋದ್ಧಾರ ಮಾಡೋಕ್ಕಾಗಿರಲಿಲ್ಲ. ಈಗ ಶ್ರೀನಿವಾಸ ರೆಡ್ಡಿ ಅವರು ಅಂತ ಅವರು ದುಬೈ ರಿಟರ್ನು. ಆಮೇಲೆ ಈ ಜಮೀನು ಈ ಜಾಗಕ್ಕೆ ಇಲ್ಲಿ ಭೂಮಿ ಕೊಟ್ಟಿರೋಂಥ ಈ ದೇವಸ್ಥಾನಕ್ಕೆ ಭೂಮಿ ಕೊಟ್ಟಿರೋಂಥವರ ಒಂದು ಇದರಿಂದ ಬಂದು ಕುಟುಂಬದಿಂದ ಬಂದಂಥವ್ರು. ಅವರು ಮನಸ್ಸು ಮಾಡಿ ಗ್ರಾಮಸ್ಥರೆಲ್ಲ ಕೈ ಜೋಡಿಸಿ ಇನ್ನೂ ದಾನಿಗಳೆಲ್ಲ ಕೊಟ್ಟು ಏನೋ ಮಾಡಿ ಎಲ್ಲ ತುಂಬ ಚೆನ್ನಾಗಿ ನಡೀತಾ ಇದೆ. ದಯವಿಟ್ಟು ನಮ್ಮ ಆನೇಕಲ್ ತಾಲೂಕಿಂದ ಬೆಂಗಳೂರು ಜಿಲ್ಲೆಯಿಂದ ಎಲ್ಲ ಬಂದು ದೇವರ ಈ ಸನ್ನಿಧಿಯಲ್ಲಿ ಬಂದು ಎಲ್ಲರೂ ಆಶೀರ್ವಾದ ಪಡ್ಕೊಂಡು ಹೋಗ್ಬೇಕಂತ ಕೇಳ್ಕೊತೇವೆ. ಶ್ರೀನಿವಾಸ ರೆಡ್ಡಿ ಅಂತ, ನೆರಿಗ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಹಾಗೂ ಇದೇ ಗ್ರಾಮಸ್ಥ. ಈ ನಮ್ಮೂರಿನಲ್ಲಿ ಸುಮಾರು ಇದು 80 ವರ್ಷದ ಹಿಂದೆ ದೇವಸ್ಥಾನ ಕಟ್ಸಿರೋದು. ಅಪ್ಪೋಜಪ್ಪ ಅಂತೇಳ್ಬಿಟ್ಟು ಆವತ್ತಿನ ಕಾಲದಲ್ಲಿ ಈ ದೇವಸ್ಥಾನ ಊರಿನ ಎಲ್ಲರ ಜನಗಳ ಸಹಕಾರದಿಂದ ದೇವಸ್ಥಾನ ನಿರ್ಮಾಣ ಮಾಡಿ ಈ ದೇವಸ್ಥಾನಕ್ಕೆ ಅಂತೇಳ್ಬಿಟ್ಟು ಆವತ್ತು ಒಂದು 14 ಎಕರೆ ಜಮೀನು ಕೂಡ ದಾನ ಮಾಡಿರ್ತಾರೆ. ಆ ಒಂದು ದೇವಸ್ಥಾನ ಇಷ್ಟು ವರ್ಷಗಳ ಕಾಲ ನಡ್ಕೊಂಡು ಬಂದಿತ್ತು. ಈಗ ತುಂಬ ಹಳೇದಾಗಿದ್ದರಿಂದ ಇದನ್ನು ಡೆಮಲಿಷ್ ಮಾಡಿ ಜೀರ್ಣೋದ್ಧಾರ ಮಾಡಿ ಹೊಸದಾಗಿ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಅದರಲ್ಲಿ ಪ್ರಮುಖವಾಗಿ ಹೇಳಬೇಕಾದ್ರೆ ಶ್ರೀನಿವಾಸ ರೆಡ್ಡಿ ಅಂತ ಹೇಳ್ಬಿಟ್ಟು ಆ ಶ್ರೀನಿವಾಸ ರೆಡ್ಡಿ ಕೂಡ ಒಬ್ಬ ಅಪ್ಪೋಜಪ್ಪನ ಮೊಮ್ಮಗನೇ ಆಗಬೇಕು. ಅದರಲ್ಲಿ ಅಪ್ಪೋಜಪ್ಪನ ಮೊಮ್ಮಗರಲ್ಲಿ ನಾನು ಒಬ್ಬ ಶ್ರೀನಿವಾಸ ರೆಡ್ಡಿ. ಅಪ್ಪೋಜಪ್ಪನ ಮಗಳು ಏಕೈಕ ಮಗಳು ನಮ್ಮ ಅಜ್ಜಿ. ಆ ಅಜ್ಜಿ ಮೊಮ್ಮಗ ನಾನು. ಆಯಪ್ಪನೇ ಈ ದೇವಸ್ಥಾನ ನಿರ್ಮಾಣ ಮಾಡಿಸಿದ್ದು. ದೇವಸ್ಥಾನಕ್ಕೆ ಜಮೀನು ಕೂಡ ದಾನ ಮಾಡಿರ್ತಾರೆ. ಸೊ ಎಲ್ಲ ಗ್ರಾಮಸ್ಥರ ಒಂದು ನೆರವಿನಿಂದ ಸುತ್ತಮುತ್ತ ಗ್ರಾಮಸ್ಥರ ಎಲ್ಲರೂ ನೆರವುಗಳಿಂದ ಇವತ್ತು ದೇವಸ್ಥಾನ ಅತಿ ಸುಂದರವಾಗಿ ನಿರ್ಮಾಣ ಮಾಡಿರ್ತಾರೆ. ಸೊ ಈ ಒಂದು ಕಾರ್ಯಕ್ರಮ ಇವತ್ತು ನಮ್ಮ ಊರಿಗೆ ಒಂದು ಸುಸಂದರ್ಭ ಅಂತ ತಿಳ್ಕೊಬೋದು. ಈ ಆನೇಕಲ್ ತಾಲೂಕಲ್ಲಿ ಹೇಳಬೇಕಾದ್ರೆ ಮುಜರಾಯಿ ದೇವಸ್ಥಾನಗಳಲ್ಲಿ ನಮ್ಮದು 5ನೇ ದೇವಸ್ಥಾನ ಅಂತಿದೆ. ಅದೇ ಅತಿ ದೊಡ್ಡ ದೇವಸ್ಥಾನಗಳಲ್ಲಿ 5ನೇ ದೇವಸ್ಥಾನ ನಮ್ಮದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ, ಕತ್ರಗುಪ್ಪೆ ದೇವಸ್ಥಾನ. ಸೊ ಇಷ್ಟು.